ಕೃಷ್ಣಪಟ್ಟಣ ಎನ್ನುವ ಗ್ರಾಮದಲ್ಲಿ ಸರೋಜಾ ವಿಮಲಾ ಎನ್ನುವ ಅಕ್ಕ ತಂಗಿ ಇಬ್ರು ಜೀವನವನ್ನು ಮಾಡ್ತಾ ಇದ್ರು. ಸರೋಜಾ ಚಿಕ್ಕ ವಯಸ್ಸಿನಿಂದ ಚೆನ್ನಾಗಿ ಓದುವ ಹುಡುಗಿ. ಅದರಿಂದ ಮನೆಯಲ್ಲಿ ಎಲ್ಲರೂ ಸರೋಜನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು. ಅಮ್ಮ, ನಾನು ನನ್ನ ಫ್ರೆಂಡ್ಸ್ ಜೊತೆ ಸೇರಿ ಫಿಲಂಗೆ ಹೋಗ್ತೀನಮ್ಮ. ಏ, ಒಂದ್ 10 ರೂಪಾಯಿ ಕೊಡ್ತೀರಾ? ಸಂಜೆ ಆಗಸ್ಟ್ರಲ್ಲಿ ಮನೆಗ್ ಬಂದ್ಬಿಡ್ತೀನಿ. ತಗೋ 20 ರೂಪಾಯಿ, ದಾರಿಯಲ್ಲಿ ಹೋಗುವಾಗ ಏನಾದ್ರೂ ತಿನ್ಕೋ. ಆಮೇಲೆ ಮನೆಗ್ ಬರುವಾಗ ಚೀಟಿನ ತಗೋಬರ್ಬೇಕು. ಸರಿ ಅಮ್ಮ, ಮನೆಗ್ ಬರುವಾಗ ಚೀಟಿನ ತಗೋಬಂದ್ ತೋರಿಸ್ತೀನಿ. ಹಾಗೆ ಹೇಳಿ ಸರೋಜಾ ಸಿನಿಮಾಕ್ಕೆ ಹೋದ್ಲು. ಅದನ್ನು ನೋಡಿದ ವಿಮಲಾ ಕೂಡ, ಅಮ್ಮ ಅಮ್ಮ, ನಾನ್ ಕೂಡ ಅಕ್ಕನ ಜೊತೆ ಫಿಲಂಗೆ ಹೋಗ್ತೀನಮ್ಮ, ನನಗೂ ಕೂಡ ಒಂದ್ 10 ರೂಪಾಯಿ ಕೊಡ್ತೀರಾ? ಏನು, ನಿನ್ ಪರೀಕ್ಷೆಯಲ್ಲಿ ನಿನ್ ಮಾರ್ಕ್ ಎಷ್ಟಿದೆ ಅಂತ ನೋಡ್ದ? ನಿನ್ ಮುಖಕ್ಕೆ 1 ಕೊಡ್ಬೇಕು ಅನ್ಸುತ್ತೆ. ಒಂದ್ ಮೂಲೆಯಲ್ಲಿ ಕೂತ್ಕೊಂಡು ಓದದೆ ನಿನಗೆ ಫಿಲಂಗೆ ಹೋಗ್ಬೇಕಾ? ಅದ್ಯಾಕಮ್ಮ ಹಾಗೆ ಹೇಳ್ತಾ ಇದ್ದೀಯ? ಅಕ್ಕ 10 ರೂಪಾಯಿ ಕೇಳಿದಕ್ಕೆ 20 ರೂಪಾಯಿ ಕೊಟ್ಟೆ. ಇವಾಗ ನಾನು ಏನ್ ಮಾಡ್ದೆ? ಅವಳು ಕೂಡ ನಿನ್ನ ರೀತಿ ಓದ್ತಾ ಇದ್ದಾಳೆ, ಆದ್ರೆ ನೀನ್ ಏನ್ ಮಾಡ್ತಿದ್ದೀಯ ಅಂತ ಹೇಳು. ಹೋಗು, ಹೋಗಿ ಬುಕ್ನ ತಗೋಬಂದು ಓದು. ನನಗೆ ಗೊತ್ತಿಲ್ಲದೆ ಮನೆ ಬಿಟ್ಟೆಲ್ಲಾದ್ರೂ ಹೊರಗೆ ಹೋದ್ರೆ ಕಾಲ್ ಮುರಿದು ಮೂಲೆ ಕೂರಿಸ್ತೀನಿ. ಅಮ್ಮನ ಮಾತಿಗೆ ಭಯಪಟ್ಟು ವಿಮಲಾ ಹೋಗಿ ಪುಸ್ತಕವನ್ನು ತೆಗೆದು ಓದ್ತಾ ಇದ್ಲು. ವಿಮಲಾ, ಫಿಲಂ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನೀನ್ ಕೂಡ ನನ್ ಜೊತೆ ಬರ್ಬೋದಾಗಿತ್ತು. ನನಗೆ ಇನ್ನೊಂದ್ಸಲ ಫಿಲಂಗೆ ಹೋಗ್ಬೇಕು ಅನ್ಸುತ್ತೆ. ಅಕ್ಕ, ನಾನ್ ಕೂಡ ನಿನ್ನ ರೀತಿನೇ ಪುಸ್ತಕವನ್ನು ತೆಗೆದು ಓದ್ತಾ ಇರ್ತೀನಿ, ಆದ್ರೆ ಬೆಳಿಗ್ಗೆ ಆಗುವಾಗ ಎಲ್ಲನೂ ಮರ್ತೋಗುತ್ತೆ. ನನಗೆ ಈ ವಿದ್ಯೆನೇ ಬೇಕಾಗಿಲ್ಲ. ಏನು, ವಿದ್ಯಾಭ್ಯಾಸ ಬೇಡ ಅಂತ ಹೇಳ್ತಿದ್ದೀಯ? ಹಾಗೇನೇ ತಿಳ್ಕೋ. ಓದದೆ ಏನ್ ಮಾಡ್ತೀಯ ಹೇಳು? ಇವಾಗ ಎಲ್ಲ ಚೆನ್ನಾಗಿ ಓದಿದ್ರೆ ಮಾತ್ರ ಕೆಲ್ಸ ಸಿಗೋದು. ಚೆನ್ನಾಗಿ ಓದಿದ್ರೆ ಒಳ್ಳೆ ಕೆಲ್ಸ ಸಿಗುತ್ತೆ, ಆವಾಗ್ಲೇ ಒಳ್ಳೆ ಗೌರವನು ಸಿಗುತ್ತೆ, ಜಾಬ್ ತುಂಬಾ ಹಣನು ಸಿಗುತ್ತೆ, ನಮಗೆ ಏನ್ ಬೇಕಾದ್ರೂ ತಗೋಬಹುದು. ಅದೇ ಓದದಿದ್ರೆ ಕೂಲಿ ಕೆಲ್ಸ ಮಾಡ್ಕೊಂಡು ಜೀವನವನ್ನು ನಡೆಸ್ಬೇಕು. ಚೆನ್ನಾಗಿ ನೆನ್ಪಿಟ್ಕೋ, ಮುಂದಿನ ದಿನ ಎಕ್ಸಾಮ್ ಬರ್ತಾ ಇದೆ, ಚೆನ್ನಾಗಿ ಕೂತು ಓದು. ಹೀಗೆ ಸರೋಜಾ ವಿಮಲನಿಗೆ ಅಡ್ವೈಸ್ ಅನ್ನು ಮಾಡಿದ್ಲು. ಸರಿ ಅಕ್ಕ, ಹಾಗೆ ಹೇಳಿ ವಿಮಲಾ ನಿದ್ರೆ ಮಾಡಿದ್ಲು. ಸ್ವಲ್ಪ ದಿನಗಳ ನಂತರ, ಸರೋಜಾ, ಇವತ್ತೇ ತಾನೇ ನಿನ್ ಎಕ್ಸಾಮ್ ಫಲಿತಾಂಶ? ಹೌದಮ್ಮ. ನಿನ್ ತಂಗಿಯಲ್ಲಿ? ವಿಮಲಾ ಹೆದರಿ ಹೋಗಿ ತಲೆ ತಗ್ಗಿಸಿ ನಿಂತಿದ್ಲು. ಅದನ್ನು ನೋಡಿದ ಅಮ್ಮ, ವಿಮಲಾ ಅಲ್ಲೇನ್ ಮಾಡ್ತಿದ್ದೀಯಾ? ಈ ಕಡೆ ಬಾ. ಇನ್ನು ಸ್ವಲ್ಪ ಸಮಯದಲ್ಲಿ ನಿನ್ ಎಕ್ಸಾಮ್ ರಿಸಲ್ಟ್ ಬರುತ್ತೆ, ಪಾಸ್ ಆಗ್ತೀಯ ತಾನೇ? ವಿಮಲಾ ಸರಿ ಅಂತ ತಲೆಯನ್ನು ಆಡಿಸ್ತಿದ್ಲು. ಹಾಗೆ ತಲೆ ಅಲ್ಲಾಡ್ಸಿದ್ರೆ ಪಾಸ್ ಆಗ್ತೀನಿ ಅಂತನ ಇಲ್ಲ ಅಂತನ? ಸರೋಜಾ ನಗ್ತಾನೇ ಇದ್ಲು. ಈ ಸಲ ಪರೀಕ್ಷೆಯಲ್ಲಿ ಸರೋಜಾ ಮೊದಲನೇ ರ್ಯಾಂಕ್ ಅನ್ನು ಪಡೆದಿದ್ಲು. ಪಾಪ ವಿಮಲಾ ಮಾತ್ರ ಪಾಸ್ ಆಗಲಿಲ್ಲ. ಸರೋಜಾ, ನನಗೆ ಗೊತ್ತಮ್ಮ ನೀನು ಮೊದಲನೇ ರ್ಯಾಂಕ್ ಬರ್ತೀಯ ಅಂತ. ನಿನಗೆ ಇವಾಗ್ಲೇ ಸಿಹಿ ಕೊಡ್ಬೇಕು, ನಿನ್ ಬಾಯಿ ತೋರ್ಸು. ಹಾಗೆ ಹೇಳಿ ಸರೋಜನಿಗೆ ಲಡ್ಡನ್ನು ಕೊಟ್ಲು. ಪಕ್ಕದಲ್ಲೇ ವಿಮಲಾ ಅಳ್ತಾ ನಿಂತಿದ್ಲು. ಅದನ್ನು ನೋಡಿ, ಯಾಕೇನೆ ಅಳ್ತಾ ಇದ್ದೀಯಾ? ನೀನು ಕೂಡ ಇದೇ ರೀತಿ ಓದಿದ್ರೆ ಅಕ್ಕಂತರ ರ್ಯಾಂಕ್ ಅನ್ನು ತಂದಿರ್ತೀಯ. ಕನಿಷ್ಠ ಪಾಸ್ ಕೂಡ ಆಗಿಲ್ಲ. ನಿನ್ನ ಓದಿಸಿ ಹಣನೇ ಖರ್ಚಾಗಿದು. ಇನ್ ಮುಂದೆ ಮನೇಲೆ ಕೂತ್ಕೊಂಡು ಮನೆ ಕೆಲ್ಸನ ಮಾಡ್ತಾ ಇರು. ನಾನು ನಿನ್ಗೆ ಮೊದಲಿಂದ ಹೇಳ್ತಾ ಇದ್ದೀನಿ ಚೆನ್ನಾಗಿ ಓದು ಓದು ಅಂತ, ಆದ್ರೆ ನೀನು ನನ್ ಮಾತನ್ನ ಕೇಳಿದೀಯ? ಇವಾಗ ನೋಡು ಎಷ್ಟು ಕಷ್ಟಪಡ್ತಿದ್ದೀಯ ಅಂತ. ನನ್ನ ನೋಡು, ನಾನು ಚೆನ್ನಾಗಿ ಓದಿ ಪಟ್ಟಣಕ್ಕೋಗಿ ಒಳ್ಳೆ ಕೆಲ್ಸ ಮಾಡಿ ಹಣನ ಕೈ ತುಂಬಾ ಸಂಪಾದನೆ ಮಾಡ್ತೀನಿ. ಹಾಗೆ ಹೇಳಿ ವಿಮಲನ ನೋಡಿ ನಗ್ತಾ ಇದ್ಲು ಸರೋಜಾ. ಆ ನಂತರ ಸರೋಜಾ ಕೆಲ್ಸಕ್ಕೆ ಅಂತ ಬೇರೆ ಊರಿಗೆ ಓದ್ಲು. ವಿಮಲಾ ಮಾತ್ರ ಓದದ್ನ ಬಿಟ್ಟು ಮನೆಯಲ್ಲೇ ಇದ್ದು ಮನೆ ಕೆಲ್ಸವನ್ನು ಮಾಡ್ತಾ ಇದ್ಲು. ಅಮ್ಮ, ನನಗೆ ಮನೆಯಲ್ಲಿ ಇದ್ದು ಇದ್ದು ತುಂಬಾ ಬೋರ್ ಆಗ್ತಿದೆ ಅಮ್ಮ. ನಾನು ಏನಾದ್ರೂ ಒಂದು ವ್ಯಾಪಾರ ಮಾಡ್ತೀನಿ, ನನಗೂ ಕೂಡ ಒಂದು ಹೆಸರು ಬರ್ಬೇಕಲ್ವಾ? ಇಷ್ಟು ದಿನ ಓದ್ತೀನಿ ಓದ್ತೀನಿ ಅಂತ ನನ್ನ ಹಣವನ್ನು ವ್ಯರ್ಥ ಮಾಡ್ದೆ, ಇವಾಗ ವ್ಯಾಪಾರ ಮಾಡ್ತೀಯ? ವ್ಯಾಪಾರ ಬೇಡ, ಏನ್ ಬೇಡ, ಸುಮ್ನೆ ಮನೆ ಕೆಲ್ಸ ನೋಡು. ಅಮ್ಮ ಪ್ಲೀಸ್ ಅಮ್ಮ, ಓದದು ಅಂದ್ರೆ ನನಗೆ ಮೊದಲಿನಿಂದಲೂ ಓದಕ್ಕೆ ಆಗ್ತಾನೆ ಇರ್ಲಿಲ್ಲ. ನನಗೆ ಕೆಲ್ಸ ಮಾಡೋದು ಅಂದ್ರೆ ತುಂಬಾ ಇಷ್ಟ ಅಂತ ನಿಂಗೆ ಗೊತ್ತು ತಾನೇ. ನಾನು ಒಂದು ಸಣ್ಣ ಕ್ಯಾಟ್ರಿಂಗ್ ಸರ್ವಿಸ್ ನ ಮಾಡ್ತೀನಿ ಅಮ್ಮ. ಏನು ಕ್ಯಾಟ್ರಿಂಗ್? ಅಂದ್ರೆ ಮದುವೆಯಲ್ಲಿ ಅಡಿಗೆ ಮಾಡ್ತೀಯ? ಅಲ್ಲಿ ನಿನ್ನ ಅಕ್ಕ ತುಂಬಾ ಚೆನ್ನಾಗಿ ಓದಿ ದೊಡ್ಡ ಕೆಲ್ಸಕ್ಕೆ ಹೋಗ್ತಾಳೆ. ಇಲ್ಲಿ ನೀನು ಅಡಿಗೆ ಮಾಡ್ತೀನಿ ಕ್ಯಾಟ್ರಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದೀಯ, ನಮ್ ಮರ್ಯಾದಿನ ತೆಗಿಬೇಡ ಕಣೆ. ಅಮ್ಮ, ನನಗೆ ಗೊತ್ತಿರುವ ಕೆಲ್ಸ ಮಾಡಿ 4 ರೂಪಾಯಿ ಹಣ ಸಂಪಾದನೆ ಮಾಡೋದು ಪರವಾಗಿಲ್ಲ ಅಮ್ಮ. ಯಾವಾಗ ನೋಡಿದ್ರು ಅಕ್ಕ ಅಕ್ಕ ಅಕ್ಕ. ದೇವ್ರು ಅವಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾನೆ,
ಆದ್ರೆ ನನಗೆ ಅಡುಗೆ ಮಾಡುವ ಟ್ಯಾಲೆಂಟ್ ಅನ್ನು ಕೊಟ್ಟಿದ್ದಾನೆ, ನನ್ನ ಏನ್ ಮಾಡು ಅಂತೀಯ? ನನಗೂ ಅವಳಿಗೂ ಯಾಕಮ್ಮ ಭೇದ ಭಾವ ಮಾಡ್ತೀಯ? ನನಗೂ ಕೂಡ ಒಂದು ಅವಕಾಶವನ್ನು ಕೊಡಮ್ಮ. ಹೀಗೆ ವಿಮಲಾ ತುಂಬಾನೇ ಬೇಡಿಕೊಂಡ್ಲು. ಸರಿ, ನಿನ್ನ ಇಷ್ಟ ಏನಿದೆಯೋ ಅದ್ನೇ ಮಾಡು ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟೋದ್ಲು. ವಿಮಲಾ ತುಂಬಾನೇ ಸಂತೋಷ ಪಡ್ತಿದ್ಲು. ಅಂದಿನಿಂದ ವಿಮಲಾ ಸಣ್ಣ ಸಣ್ಣ ಸಮಾರಂಭಕ್ಕೆ ಕ್ಯಾಟರಿಂಗ್ ಸರ್ವಿಸ್ ಅನ್ನು ಮಾಡಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ಲು. ಒಂದು ದಿನ ಸರೋಜಾ ಮನೆಗೆ ಬಂದ್ಲು. ಅಕ್ಕ, ಹೇಗಿದ್ದೀಯಕ್ಕ? ಎಷ್ಟು ದಿನ ಆಯ್ತು ನೀನ್ ಬರದೆ? ನಾನು ಚೆನ್ನಾಗಿನೇ ಇದ್ದೀನಿ ಅಮ್ಮ. ಎಲ್ಲಿ, ಯಾವಾಗ ನೋಡು ಅಮ್ಮ ಮಗಳು ನನ್ನ ಕಂಡ್ರೇನೆ ಒಂಥರ ಮಾಡ್ತೀರ. ನಾನು ಯಾರು ಅಂತ ತೋರಿಸ್ತೀನಿ ಅಮ್ಮ. ಸರೋಜಾ, ಏನೇ ಹೇಳ್ದೆ ಕೇಳ್ದೆ ಬಂದಿದೀಯ? ಏನು ಇಲ್ಲಮ್ಮ, ನನಗೆ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ. ಅದ್ನ ನಿನ್ ಜೊತೆ ಹೇಳಿ ನಿನ್ ಕಣ್ಣಲ್ಲಿರುವ ಆನಂದವನ್ನು ನೇರವಾಗಿ ನೋಡೋಣ ಅಂತಾನೆ ಬಂದೆ. ಎಷ್ಟು ಸಂತೋಷದ ವಿಷಯ ಹೇಳಿದೀಯ ಕಣೆ. ಹಾಗೆ ಅಂತ ಸರೋಜನನ್ನು ಹೊಗಳ್ತಾ ಇದ್ಲು. ಸರೋಜಾ, ಆ ದೇವರ ದಯೆಯಿಂದ ಒಳ್ಳೆ ಕೆಲ್ಸಕ್ಕೆ ಹೋಗಿ ನನ್ನ ಹೆಸರನ್ನು ಉಳಿಸಿದೀಯ ಕಣೆ. ಇಲ್ಲಿ ನಿನ್ ತಂಗಿ ಎಲ್ಲರ ಮನೆಯಲ್ಲಿ ಕ್ಯಾಟರಿಂಗ್ ಸರ್ವಿಸು ಅಂತ ಅಡಿಗೆ ಮಾಡ್ತಾ ಇದ್ದಾಳೆ. ನೀನೇ ಅವಳ ಜೊತೆ ಏನಾದ್ರೂ ಮಾತಾಡಿ ನಿನ್ ಜೊತೆ ಕರ್ಕೊಂಡೋಗು. ನಾನು ಮಾತಾಡ್ತೀನಿ ಅಮ್ಮ. ಏನೇ ವಿಮಲಾ, ಏನೋ ಅಡಿಗೆ ಪ್ರೋಗ್ರಾಮ್ ಮಾಡ್ತಾ ಇದ್ದೀಯಂತೆ? ಇದೆಲ್ಲ ಮಾಡಿ ಯಾಕೇನೆ ಅಮ್ಮನ್ ಮರ್ಯಾದೆ ತೆಗಿತೀಯ? ನೀನು ಸುಮ್ನೆ ನನ್ ಜೊತೆ ಬಾ, ನಿನಗೂ ಕೂಡ ಅಲ್ಲಿ ಒಂದು ಸಣ್ಣ ಕೆಲ್ಸನ ನೋಡಿಕೊಡ್ತೀನಿ. ಹಾಯಾಗಿ ಎಸಿಯಲ್ಲಿ ಕೂತ್ಕೊಂಡು ಕೆಲ್ಸ ಮಾಡ್ಬೋದು. ಅಕ್ಕ, ನಾನು ಎಲ್ಲಿಗೂ ಬರೋದಿಲ್ಲ. ಇನ್ನೊಬ್ರ ಜೊತೆ ನಾನು ಕೆಲ್ಸನೂ ಮಾಡೋದಿಲ್ಲ. ಹಾಗೆ ನಾನ್ ಮಾಡುವ ಕೆಲ್ಸದಿಂದ ಅಮ್ಮನ್ ಮರ್ಯಾದೆ ಏನಕ್ಕ ಹೋಗ್ತಿದೆ? ನಾನೇನು ಕಳ್ಳತನ ಮಾಡ್ತಾ ಇದ್ದೀನ? ನನಗೆ ತುಂಬಾ ಚೆನ್ನಾಗಿರುವ, ನನಗೆ ಇಷ್ಟವಾದ ಕೆಲ್ಸನ ಮಾಡ್ತಾ ಇದ್ದೀನಿ. ಹಬ್ಬ, ನಿನಗೆ ಮಾತ್ರ ಬುದ್ಧಿನ ನನ್ನಿಂದ ಹೇಳಕ್ಕಾಗಲ್ಲ ಕಣೆ. ಸರಿ, ನಾನು ನಾಳೆ ಬೆಳಿಗ್ಗೆನೆ ಹೋಗ್ಬಿಡ್ತೀನಿ. ನಿನಗೆ ಯಾವಾಗಾದ್ರೂ ಹಣ ಬೇಕಂದ್ರೆ ನನ್ ಜೊತೆ ಕೇಳು, ಕಳ್ಸ್ಕೊಡ್ತೀನಿ. ಹಾಗೆ ಏನು ಅವಸರ ಇಲ್ಲ ಅಕ್ಕ. ಸರೋಜಾ ಬೆಳಿಗ್ಗೆನೆ ಹೊರಟೋದ್ಲು. ವಿಮಲಾ ತನ್ನ ಕ್ಯಾಟರಿಂಗ್ ಸರ್ವಿಸ್ ಅನ್ನು ನಿಧಾನವಾಗಿ ಡೆವಲಪ್ ಮಾಡ್ತಾ ಇದ್ಲು. ತನ್ನ ಅಡುಗೆ ಚೆನ್ನಾಗಿ ಇರುವ ಕಾರಣ ದೊಡ್ಡ ದೊಡ್ಡ ಕಡೆಯಿಂದ ಆರ್ಡರ್ಸ್ ಬರ್ತಾ ಇತ್ತು. ವಿಮಲಾ ಹೆಸರನ್ನು ನೋಡಿ ಬರುವಂತಹ ಆರ್ಡರ್ಗಳು ತುಂಬಾನೇ ಜಾಸ್ತಿ ಆಯಿತು. ಸ್ವಲ್ಪ ದಿನಗಳ ನಂತರ ಸರೋಜಾ ಅವಳ ಸ್ವಂತ ಕಾರಿನಲ್ಲಿ ಮನೆಗೆ ಬಂದ್ಲು. ಅಕ್ಕ, ಕಾರು ತುಂಬಾ ಚೆನ್ನಾಗಿದೆ, ನಿಂದೇನಾ? ಆ, ಬೇರೆಯವ್ರ ಕಾರ್ ತಗೊಂಡು ನಾನೇಕೆನೆ ಬರ್ತೀನಿ? ಇದು ನನ್ನ ಕಾರು. 12 ಲಕ್ಷ, ತಿಂಗಳಿಗೆ 30,000 EMI ಕಟ್ತಾ ಇದ್ದೀನಿ. ನಿನಗೆ ಅವತ್ತೇ ಹೇಳ್ದೆ ಅಲ್ವಾ? ನೀನು ನನ್ನ ಮಾತ್ ಕೇಳಿ ನನ್ ಜೊತೆ ಬಂದಿದ್ರೆ ಇಷ್ಟು ದೊಡ್ಡ ಕಾರ್ ಇಲ್ಲದಿದ್ರು ಒಂದು ಚಿಕ್ಕ ಕಾರ್ ಆದ್ರೂ ನೀನ್ ತಗೋಬೋದಾಗಿತ್ತಲ್ವಾ? ಹಾಗೆ ಮಾತಾಡ್ತಾ ಇರುವಾಗ ಆವಾಗ್ಲೇ ವಿಮಲಾ ಬಳಿ ಒಬ್ಬ ವ್ಯಕ್ತಿ ಬಂದು, ಮೇಡಮ್, ಕಾರ್ ರೆಡಿಯಾಗಿದೆ, ಹೋಗೋಣ. ಇವತ್ತು ನಮ್ಮ ಅಕ್ಕ ಬಂದಿದ್ದಾಳೆ, ನಾನು ಎಲ್ಲಿಗೂ ಬರದಿಲ್ಲ. ಪ್ರೋಗ್ರಾಮ್ ಎಲ್ಲ ನನ್ನ ಅಸಿಸ್ಟೆಂಟ್ ಸಿಂಧು ನೋಡ್ಕೋತಾಳೆ. ಹಾಗೆ ವಿಮಲಾ ಹೇಳಿದಾಗ ಸರೋಜಾ ಅವಳನ್ನು ನೋಡಿ ಆಶ್ಚರ್ಯ ಪಟ್ಲು. ಏನೇ ವಿಮಲಾ, ಕಾರೇನು, ಅಸಿಸ್ಟೆಂಟ್ ಏನು, ಏನೇ ನಡೀತಾ ಇದೆ ಇಲ್ಲಿ? ನಾನು ದೊಡ್ಡದಾಗಿ ಏನು ಮಾಡ್ತಾ ಇಲ್ಲ ಅಕ್ಕ. ನಾನು ಆರಂಭಿಸಿದ ಕ್ಯಾಟರಿಂಗ್ ಸರ್ವಿಸ್ ಇವಾಗ ಎಲ್ಲಾ ಕಡೆ ತುಂಬಾ ಚೆನ್ನಾಗಿ ರನ್ ಆಗ್ತಿದೆ. ಸಿಟಿಯಲ್ಲಿ ಎಷ್ಟು ದೊಡ್ಡ ಫಂಕ್ಷನ್ ಇದ್ರೂ ಕೂಡ ಎಲ್ಲ ಆರ್ಡರ್ಗಳು ನನಗೇನೆ ಬರುತ್ತೆ. ನಿನ್ನ ಸಂಬಳ ಎಷ್ಟು? ಅಕ್ಕ, ನಾನೇ ಓನರ್. ನನ್ ಜೊತೆ ಕೆಲಸ ಮಾಡೋರಿಗೆ ನಾನು ಸಂಬಳ ಕೊಡ್ತೀನಿ. ಒಂದು ಆರ್ಡರಿಗೆ 5-10 ಲಕ್ಷದಷ್ಟು ಸೀಸನಿಗೆ ಸಿಗುತ್ತೆ. ಏನು, ಒಂದ್ಸಲಕ್ಕೆ 5-10 ಲಕ್ಷನ? ನಾನು ಅಷ್ಟು ಸಂಪಾದನೆ ಮಾಡ್ಬೇಕಾದ್ರೆ 1 ವರ್ಷ ಸಂಪಾದನೆ ಮಾಡ್ಬೇಕು ಕಣೆ. ನಾನು ನಿನ್ ಜೊತೆನೆ ಕೆಲ್ಸಕ್ಕೆ ಬರ್ಬೋದು. ಇವಾಗಿಂದ ನನಗೆ ನೀನೇ ಬಾಸ್. ಅದೇನಕ್ಕ ಹಾಗೆ ಮಾತಾಡ್ತಿದ್ದೀಯ? ನೀನು ತುಂಬಾ ಚೆನ್ನಾಗಿ ಓದಿದವಳು. ನನ್ನ ಈ ಕೆಲ್ಸದಿಂದ ನಿನ್ನ ಮರ್ಯಾದೆ ಹೋಗ್ತದೆ ಅಂತೇಳದೆ ಇದೇನಕ್ಕ ಇವಾಗ ಈಗ ಮಾತಾಡ್ತಿದ್ದೀಯ? ಎಷ್ಟು ಓದಿದ್ರು ಇವಾಗ ನಾನು ಏನ್ ಮಾಡ್ತಿದ್ದೀನಿ? ಇನ್ನೊಬ್ಬರ ಜೊತೆ ನಾನು ಕೆಲ್ಸ ತಾನೇ ಮಾಡ್ತಾ ಇದ್ದೀನಿ. ನಾನು ಊರಿಗೆ ಬರ್ಬೇಕಾದ್ರೂ ಕೂಡ ಅವ್ರ ಜೊತೆ ಪರ್ಮಿಷನ್ ತಗೊಂಡೇ ಬರ್ಬೇಕು. ಚಿಕ್ಕ ವಯಸ್ಸಿನಿಂದ ನಿನ್ನ ತುಂಬಾ ಕೀಳಾಗಿ ನೋಡ್ತಾ ಇದ್ದೆ ಕಣೆ. ಆದ್ರೆ ಇವಾಗ ನಿನ್ನ ನೋಡ್ಬೇಕಾದ್ರೆ ನಿನ್ನ ಹಾಗೇನೆ ಬದುಕ್ಬೇಕು ಅಂತ ಅನ್ಸ್ತಿದೆ. ನಾನ್ ಕೂಡ ನನ್ ಕೆಲ್ಸ ಬಿಟ್ಟು ನಿನ್ನ ಹತ್ರನೇ ಕೆಲ್ಸ ಮಾಡ್ತೀನಿ ಕಣೆ. ಆಗ ವಿಮಲಾ ನಗುತ್ತಾ, ಅಕ್ಕ, ನೀನು ಈ ಕೆಲ್ಸ ಮಾಡೋದಿಲ್ಲ ಅಂದ್ರೆ ನೀನೇ ಸ್ವಂತವಾಗಿ ಒಂದ್ ಕಂಪನಿನ ಓಪನ್ ಮಾಡು, ನಾನ್ ನಿನ್ಗೆ ಸಹಾಯ ಮಾಡ್ತೀನಿ. ಹಾಗೆ ಹೇಳಿದ್ಲು ವಿಮಲಾ. ವಿಮಲಾ ಮತ್ತು ಸರೋಜಾ ಮಾತಾಡ್ತಿರುವುದನ್ನು ನೋಡಿದ ಅವಳ ತಾಯಿ ಕೆಲವು ದಿನಗಳ ಹಿಂದೆ ವಿಮಲಾನ ಅವಮಾನ ಮಾಡಿದ ಬಗ್ಗೆ ಯೋಚನೆ ಮಾಡಿ ಬೇಜಾರು ಮಾಡ್ತೀವಿ. ರಿಚ್ ಆಗಿರುವ ಮನೆಯ ಮುಂದಿರುವ ಹೂತೋಟಗಳಿಗೆ ನೀರಾಕ್ತಿರುವ ಆ ಮನೆ ಕೆಲಸದವಳಾದ ವಿಮಲನ ಬಳಿ ಆ ಮನೆಯ ಮಾಲೀಕರಾದ ಅಂಜಲಿ ಬಂದು ಕರೆದಾಗ, ಹೇಳಿ ಅಮ್ಮವ್ರೇ. ನಿನ್ನ ಕೆಲ್ಸದಿಂದ ತೆಗೆದು ಬಿಡ್ತೀನಿ ವಿಮಲಾ, ಈ ಕ್ಷಣನೇ ಮನೆ ಬಿಟ್ಟು ಹೋಗು. ಹಾಗೆ ಹೇಳಿದಾಗ ಭಯದಿಂದ,
ಅಯ್ಯೋ ಅಮ್ಮ, ನಾನು ಏನ್ ತಪ್ಪು ಮಾಡಿದೆ ಅಮ್ಮ? ನನ್ನ ಯಾಕೆ ಕೆಲಸದಿಂದ ತೆಗ್ದಿದ್ದೀರಾ? ಈ ಕೆಲಸದಿಂದ ನೀವು ನನ್ನ ತೆಗೆದ್ರೆ ನನ್ನ ಅಮ್ಮನ ಯಾರು ನೋಡ್ಕೊಳ್ಳೋದಮ್ಮ? ಇನ್ನೊಂದ್ಸಲ ನನ್ನ ಗಂಡನ ಜೊತೆ ನೀನು ಮಾತಾಡಿದ್ರೆ, ಅವರ ಕೆಲಸ ಆಗಿರುವ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಅವರಿಗೆ ಅಡಿಗೆ ಮಾಡಿ ಕೊಡೋದು ಯಾವುದನ್ನು ನೀನು ಮಾಡಬಾರ್ದು. ಬರ್ತೀಯಾ? ಗಿಡಗಳಿಗೆ ನೀರಾಕ್ತೀಯಾ? ಹೋಗ್ತೀಯಾ? ಅದಕ್ಕೆ ಸಂಬಳನ ನಾನೇ ಕೊಡ್ತೀನಿ. ಅರ್ಥ ಆಯ್ತಾ? ಅರ್ಥ ಆಯ್ತಮ್ಮ. ಹಾಗೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರುವಾಗ ತನ್ನ ಮನಸ್ಸಿನಲ್ಲಿ, ಯಜಮಾನರ ಮೇಲೆ ಪ್ರೀತಿ ಇರಬೇಕು, ಆದ್ರೆ ಇಷ್ಟೊಂದು ಸಂಶಯ ಇರಬಾರ್ದು. ಈ ಅಮ್ಮನವರ ಸಂಶಯದಿಂದ ಈ ಮನುಷ್ಯ ಈ ಅಮ್ಮನ ಜೊತೆ ಸಿಕ್ಕಾಕೊಂಡು ಎಷ್ಟು ಕಷ್ಟಗಳನ್ನ ಅನುಭವಿಸ್ತಿದ್ದಾರೋ ಏನೋ ಹಾಗೆ ಅಂತ ಯೋಚನೆ ಮಾಡಿಕೊಂಡು ವಿಮಲಾ ಅಲ್ಲಿಂದ ಹೊರಟೋದ್ಲು. ನನ್ನ ಗಂಡ ನನಗೆ ಸ್ವಂತ, ಅವನಿಗೇನ್ ಮಾಡ್ಬೇಕಾದ್ರೂ ನಾನೇ ಮಾಡ್ಬೇಕು. ಅವನು ನನ್ ಜೊತೆನೆ ನಗ್ಬೇಕು, ನನ್ ಜೊತೆನೆ ಅಳ್ಬೇಕು, ನನ್ನನ್ನೇ ನೋಡ್ಬೇಕು, ನನ್ ಜೊತೆನೆ ಮಾತಾಡ್ಬೇಕು. ಹಾಗೆ ಅಂತ ಹೇಳ್ಕೊಂಡು ಮನೆಯೊಳಗೆ ಹೋದ್ಲು ಅಂಜಲಿ. ತನ್ನ ಗಂಡ ಕಾರ್ತಿಕ್ ಹಾಕಿರುವ ಬಟ್ಟೆಯನ್ನು ನೋಡಿದ್ಲು. ಈ ಬಟ್ಟೆಯಲ್ಲಿ ಯಾವ ಕೂದ್ಲು ಸಿಗ್ಲಿಲ್ಲ, ಹಾಗಾದ್ರೆ ಅವನು ಯಾವ ಯಂಗ್ಸತ್ರ ಕೂಡ ಹೋಗಿಲ್ಲ. ಹಾಗೆ ಹೇಳಿ ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆನ ಹಾಕಿದ್ಲು. ಆ ದಿನ ರಾತ್ರಿ ಕಾರ್ತಿಕ್ ಚೆನ್ನಾಗಿ ನಿದ್ರೆ ಮಾಡ್ತಿದ್ದ. ಅಂಜಲಿ ಅವನ ಸೆಲ್ಫೋನ್ ತಗೊಂಡು ಚೆಕ್ ಮಾಡ್ಕೊಂಡು ಕೂತಿದ್ಲು. ಅದರಲ್ಲಿ ಶ್ರಾವಣಿ ಎಂಬುವಳ ಜೊತೆ ಮಾತನಾಡಿದ್ದು, ಚಾಟ್ ಮಾಡಿರುವುದನ್ನು ಕಂಡ್ಲು. ಆ ಶ್ರಾವಣಿ ಯಾರು ಅಂತ ನಾನು ಕಂಡಿಡಿಬೇಕು, ಅದುವರೆಗೂ ನನಗೆ ನಿದ್ರೆನೂ ಬರದಿಲ್ಲ, ನನಗೆ ಸಮಾಧಾನನೂ ಆಗದಿಲ್ಲ. ಹೀಗೆ ಕಾರ್ತಿಕ್ ಫೋನ್ ಅನ್ನು ಬೆಡ್ ಮೇಲೆ ಇಟ್ಟು ಅವಳ ಫೋನ್ ಅನ್ನು ತಗೊಂಡು ಮಾತಾಡ್ಲಿಕ್ಕೆ ಅಂತ ಹಾಲಿಗೆ ಬಂದ್ಲು. ಸೋಫಾ ಮೇಲೆ ಕೂತ್ಕೊಂಡು ತನ್ನ ತಂಗಿಯಾದ ಶಾಲಿನಿಗೆ ಫೋನ್ ಮಾಡಿದ್ಲು. ಶಾಲಿನಿ ಆಗ ಚೆನ್ನಾಗಿ ನಿದ್ರೆ ಮಾಡ್ತಿದ್ಲು. ಬೆಡ್ ಅಲ್ಲಿ ತನ್ನ ಪಕ್ಕದಲ್ಲೇ ರಿಂಗ್ ಆಗ್ತಿರುವ ಫೋನ್ ಅನ್ನು ನಿದ್ರೆ ಕಣ್ಣಿನಲ್ಲಿ ನೋಡಿದ್ಲು. ಅದರಲ್ಲಿ ಸಿಸ್ ಕಾಲಿಂಗ್ ಅಂತ ಹಾಕಿತ್ತು ಅಷ್ಟೇ. ಅದನ್ನು ನೋಡಿ ಶಾಲಿನಿಯ ನಿದ್ರೇನೆ ಹೊರಟೋಯ್ತು. ಹೇಳಕ್ಕ ಈ ಟೈಮಲ್ಲಿ ಕಾಲ್ ಮಾಡಿದೀಯಾ? ಶಾಲಿನಿ, ನಿಮ್ ಬಾವ ನನಗೆ ಮೋಸ ಮಾಡಿದರೆ. ಅಯ್ಯೋ ಅಕ್ಕ, ಮತ್ತೆ ಶುರು ಮಾಡ್ಬಿಟ್ಟ? ಈ ಸಂಶಯ ನಿನ್ಗೆ ಮತ್ತೆ ಹೇಗೆ ಬಂತೆ? ಸಂಶಯ ಅಲ್ಲ ಕಣೆ, ನಾನು ನಿಜನೇ ಹೇಳ್ತಿದ್ದೀನಿ. ನಿನ್ನ ಬಾವ ಫೋನ್ನ ಇವಾಗಷ್ಟೇ ನೋಡ್ದೆ. ಅದ್ರಲ್ಲಿ ಶ್ರಾವಣಿ ಅಂತ ಒಂದ್ ನಂಬರ್ ಇತ್ತು. ಅವಳ ಜೊತೆ ಎಷ್ಟಲ್ಲ ಮಾತಾಡಿದಾರೆ, ಎಷ್ಟು ಚಾಟ್ ಮಾಡಿದಾರೆ. ಸರಿ ಆಯ್ತು, ನಾನ್ ನೋಡ್ತೀನಿ. ಇವಾಗ ನೀ ನಿದ್ರೆ ಮಾಡು, ನನಗೆ ಆಫೀಸಲ್ಲಿ ತುಂಬಾ ಕೆಲ್ಸ ಇತ್ತು, ತಲೆನೋ ಬೇರೆ, ನಾನ್ ಮಲ್ಕೋತೀನಿ. ಹಾಗೆ ಹೇಳಿ ಶಾಲಿನಿ ಕಾಲ್ನ ಕಟ್ ಮಾಡಿ ನಿದ್ರೆ ಮಾಡಿದ್ಲು. ಅಂಜಲಿ ಮಾತ್ರ ಆಲೋಚನೆ ಮಾಡ್ಕೊಂಡೇ ಕೂತಿದ್ಲು. ಮಾಡರ್ನ್ ಡ್ರೆಸ್ ಅಲ್ಲಿರುವ ಶ್ರಾವಣಿಯನ್ನು ಕರ್ಕೊಂಡು ಕಾರ್ತಿಕ್ ಮನೆಗೆ ಬಂದ್ರು. ಅವನ ಶರ್ಟ್ ಅಲ್ಲಿ ಟೀ ಚೆಲ್ಲಿತ್ತು. ಕೂತ್ಕೋ ಶ್ರಾವಣಿ, ನನ್ನ ಹೆಂಡತಿ ಬರ್ತಾಳೆ, ಅವಳ ಜೊತೆ ಮಾತಾಡ್ತಿರು. ಇಟ್ಸ್ ಓಕೆ ಕಾರ್ತಿಕ್, ಅಂಜಲಿನ ಕರೀರಿ, ನಾವಿಬ್ರು ಮಾತಾಡ್ತಾ ಇರ್ತೀವಿ. ನೀವು ಹೋಗಿ ಫ್ರೆಶ್ ಅಪ್ ಮಾಡಿ ಬನ್ನಿ, ಆಮೇಲೆ ನಾವಿಬ್ರು ಆಫೀಸ್ಗೆ ಹೋಗೋಣ. ಶೋರ್ ಶ್ರಾವಣಿ. ಅಂಜಲಿ, ಅಂಜಲಿ. ಹಾಗೆ ಕರೆದ ತಕ್ಷಣ ಬೆಡ್ರೂಮ್ ಅಲ್ಲಿ ಸೀರೆ ಉಟ್ಕೊಂಡಿದ್ದ ಅಂಜಲಿ ಹಾಲಿಗೆ ಬಂದ್ಲು. ಮಾಡರ್ನ್ ಡ್ರೆಸ್ ಅಲ್ಲಿರುವ ಶ್ರಾವಣಿಯನ್ನು ನೋಡ್ಕೊಂಡೇ ನಿಂತಿದ್ಲು. ಅಂಜಲಿ, ಏನಾಗೆ ನೋಡ್ತಿದೀಯಾ? ಇವಳು ಶ್ರಾವಣಿ, ನನ್ನ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾಳೆ. ಹಾಗೆ ಹೇಳುವಾಗ ಶ್ರಾವಣಿ ನಗುತ್ತಾ ಕೈಯನ್ನು ಶೇಕೆಂಡ್ ಮಾಡಲು ಮುಂದಕ್ಕೆ ಚಾಚಿದಳು. ಆದರೆ ಅಂಜಲಿ ಮಾತ್ರ ಕೈಯನ್ನು ಜೋಡಿಸಿ ನಮಸ್ಕಾರ ಮಾಡಿದ್ಲು. ಅದನ್ನು ನೋಡಿ, ಕಾರ್ತಿಕ್, ನೀನು ಅಂಜಲಿ ಬಗ್ಗೆ ಹೇಳಿದ್ದು ನಿಜಾನೇ? ಆಗ ಅಂಜಲಿ ಗೊಂದಲದಿಂದ, ನನ್ ಬಗ್ಗೆ ನಿನ್ ಜೊತೆ ಹೇಳಿದಾರ? ಏನ್ ಹೇಳಿದಾರೆ ಶ್ರಾವಣಿ? ನನ್ ಜೊತೆ ಹೇಳು, ಇಲ್ಲದಿದ್ರೆ ನಾನ್ ನಿನ್ನ ಬಿಡಲ್ಲ, ಹೇಳು. ನೀನು ಹಳ್ಳಿ ಹುಡುಗಿ ರೀತಿ ಇರ್ತೀಯ ಅಂದ್ರು, ನಿಜವಾಗ್ಲು ನೀನು ಹಾಗೇನೆ ಇದ್ದೀಯ. ಹಾಗೆ ಹೇಳಿದಾಗ ಅಂಜಲಿ ಕೋಪದಿಂದ ಕಾರ್ತಿಕ್ ನ ನೋಡಿದ್ಲು. ಆಗ ಕಾರ್ತಿಕ್ ಬಟ್ಟೆಯಲ್ಲಿರುವ ಟೀ ಕರೆಯನ್ನು ನೋಡಿದ್ಲು. ಅನುಮಾನದಿಂದ ಅವನನ್ನು ನೋಡಿ, ಮನೆಯಿಂದ ಹೋಗುವಾಗ ಈ ಕರೆ ಇರ್ಲಿಲ್ಲ, ಇವಾಗ ಎಲ್ಲಿಂದ ಬಂತು? ನಾನು ಟೀ ಕುಡಿತಾ ಇರುವಾಗ ಬಿಸಿಯಾಗಿ ಮೇಲೆ ಚೆಲ್ಕೊಂಡೆ, ಅದರಿಂದನೇ ಬಟ್ಟೆಯಲ್ಲಿ ಕರೆ ಆಗಿರೋದು. ಯಾಕೆ ಸುಳ್ಳು ಹೇಳ್ತಿದೀಯ ಕಾರ್ತಿಕ್? ಕಾಫಿ ಶಾಪ್ ಅಲ್ಲಿ ಕಾರ್ತಿಕ್ಗೋಸ್ಕರ ನಾನು ಟೀ ತರುವಾಗ ಕಾರ್ತಿಕ್ ಅಡ್ಡ ಬಂದ್ರು, ಅದರಿಂದನೇ ಈ ಕರೆ ಆಗಿದ್ದು ಅಲ್ವಾ ಕಾರ್ತಿಕ್? ಹೌದು ತಾನೇ? ಹಾಗೆ ಹೇಳುವಾಗ ಕಾರ್ತಿಕ್ ಏನು ಮಾತನಾಡದೆ ಅಲ್ಲಿಂದ ಹೊರಟೋದ. ಅಂಜಲಿಗೆ ಕೋಪ ಬಂದು ಶ್ರಾವಣಿನ ಬೈದು ಅಲ್ಲಿಂದ ಕಳಿಸ್ಬಿಟ್ಲು. ಸೋಫಾ ಮೇಲೆ ಕೂತ್ಕೊಂಡು ಅಂಜಲಿ ಚಿಂತೆ ಮಾಡ್ತಿದ್ಲು. ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಕೋಪದಿಂದ ಅಂಜಲಿಯನ್ನು ನೋಡಿದ ಕಾರ್ತಿಕ್. ಅರೆ, ಯಾಕೆ ಅಳ್ತಾ ಇದ್ದೀಯಾ? ನನ್ನ ಮನಸ್ಸಲ್ಲಿರುವ ಚಿಂತೆ ಹೋಗೋ ತನಕ ನಾನು ಅಳ್ತಾನೆ ಇರ್ತೀನಿ. ನಿನ್ನ ಮನಸ್ಸಲ್ಲಿರೋದು ಚಿಂತೆ ಇಲ್ಲ, ಅದು ಅನುಮಾನ. ಈ ಅನುಮಾನ ನೀನೇನೇ ಮಾಡಿದ್ರು ಅದು ನಿನ್ನ ಬಿಟ್ಟು ಹೋಗೋದೇ ಇಲ್ಲ. ಹೇಗೆ ಕಾಣುತ್ತೆ? ನಿಮ್ಮ ಕಣ್ಣಿಗೆ ನಾನು ಅತಿಲೋಕ ಸುಂದರಿ ರೀತಿ ಕಾಣಲ್ಲ ತಾನೇ? ಹಳ್ಳಿಯ ಹುಡುಗಿ ರೀತಿ ತಾನೇ ಕಾಣ್ತೀನಿ? ಅಯ್ಯೋ ಅಂಜಲಿ, ಆ ರೀತಿ ಮಾತನ್ನು ನಾನು ಆಫೀಸಲ್ಲಿ ಶ್ರಾವಣಿ ಜೊತೆ ತಮಾಷೆಗೆ ಹೇಳಿದೆ.
ಅದಕ್ಕೆ ಯಾಕೆ ನೀನು ಅಷ್ಟೊಂದು ಕೋಪ ಮಾಡ್ಕೋತೀಯಾ, ಅಷ್ಟೊಂದು ಸಂಶಯ ಮಾಡ್ತಿದ್ದೀಯಾ? ಹೆಂಡತಿಯ ಬಗ್ಗೆ ಇನ್ನೊಂದು ಹೆಂಗಸು ಜೊತೆ ಮಾತಾಡ್ತೀರಾ ಅಂದ್ರೆ ಏನ್ ಅರ್ಥ ಹೇಳಿ? ನೀನೇ ಏನೋ ಯೋಚನೆ ಮಾಡಿದೀಯಾ ತಾನೇ? ಮತ್ತೆ ನನ್ ಜೊತೆ ಯಾಕೆ ಕೇಳ್ತಾ ಇದ್ದೀಯಾ? ನಾನಂದ್ರೆ ನಿಮ್ಗೆ ಇಷ್ಟ ಇಲ್ಲ, ನನ್ ಮೇಲೆ ಪ್ರೀತಿ ಇಲ್ಲ. ನಾನು ನಿಮ್ಗೆ ಅಡಿಗೆ ಮಾಡಿ ಕೊಟ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಇದ್ದೀನಿ ಅಷ್ಟೇ ತಾನೇ? ನೀನು ನನ್ನ ಹಾಗೆಲ್ಲ ತಿಳ್ಕೊಬೇಡ ಅಂಜಲಿ, ನನ್ಗೆ ನಿನ್ ಮೇಲೆ ತುಂಬಾನೇ ಪ್ರೀತಿ ಇದೆ. ಆ ಪ್ರೀತಿನ ನಾನು ಯಾವತ್ತೂ ನೋಡ್ಲೇ ಇಲ್ಲ. ಸಂದೇಹ ಇದ್ರೆ ಹೇಗೆ ಗೊತ್ತಾಗುತ್ತೆ ಅಂಜಲಿ? ಇದು ನಿನಗೆ ಮಾತ್ರ ಅಲ್ಲ, ಗಂಡನ್ ಮೇಲೆ ಯಾವ ಹೆಂಡತಿ ಸಂಶಯ ಪಡ್ತಾಳೋ ಅವಳಿಗೆಲ್ಲ ಈ ಪ್ರೀತಿ ಅರ್ಥನೇ ಆಗಲ್ಲ. ನಿಮಗೆ ನಾನು ಸಂಶಯ ಪಡೋಳಂಗೆ ಕಾಣ್ತಾ ಇದ್ದೀನಾ? ನಾನು ಯಾಕೆ ಸಂಶಯ ಪಡ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾ? ಶ್ರಾವಣಿನ ನೀನು ಅರ್ಥ ಮಾಡ್ಕೊಂಡಿಲ್ಲ ಅಂಜಲಿ, ನಿನ್ನ ಆಲೋಚನೆಗಳೆಲ್ಲ ತಪ್ಪು. ಶ್ರಾವಣಿ ನನ್ಗೆ ಆಫೀಸಲ್ಲಿ ಒಂದು ಒಳ್ಳೆ ಬೆಸ್ಟ್ ಫ್ರೆಂಡ್, ಅದನ್ನ ಬಿಟ್ರೆ ನೀನ್ ತಿಳ್ಕೊಂಡಿರೋದೆಲ್ಲ ತಪ್ಪು. ಹಾಗಾದ್ರೆ ನನ್ನ ಕೂಡ ನಿಮ್ಮ ಆಫೀಸಿಗೆ ಕರ್ಕೊಂಡೋಗಿ. ನಿನ್ನ ಆಫೀಸ್ಗೇನಾ? ಆಗಲ್ಲ ಆಗಲ್ಲ, ನಿನ್ನ ಆಫೀಸ್ ಕರ್ಕೊಂಡೋದ್ರೆ ನಾನ್ ಸರಿಯಾಗಿ ಕೆಲಸ ಮಾಡಲ್ಲ. ಹಾಗಾದ್ರೆ ಶ್ರಾವಣಿ ಜೊತೆ ನೀವ್ ಕೂಡ ಮಾತಾಡಬಾರ್ದು. ಹೀಗೆ ಅಂಜಲಿಯ ಮಾತು ಕೇಳಿ ಕಾರ್ತಿಕ್ಗೆ ಕೋಪ ಬಂತು. ಕಾರ್ತಿಕ್ ಏನು ಮಾತನಾಡದೆ ಅಲ್ಲಿಂದ ಹೊರಟೋದ. ಆಫೀಸಲ್ಲಿ ತನ್ನ ಕ್ಯಾಬಿನಲ್ಲಿ ಕೆಲಸ ಮಾಡ್ತಿರುವಾಗ ಶಾಲಿನಿ ಟೇಬಲ್ ಅಲ್ಲಿ ಅವಳ ಫೋನ್ ರಿಂಗ್ ಆಯ್ತು. ಶಾಲಿನಿ ನೋಡಿದಾಗ ಬಾವಾ ಕಾಲಿಂಗ್ ಅಂತ ಬಂತು. ತುಂಬಾ ದಿನಗಳ ನಂತರ ಬಾವಾ ಕಾಲ್ ಮಾಡ್ತಿದ್ದಾರೆ. ಯಾವಾಗ ನೋಡಿದ್ರು ಅಕ್ಕನ ಜೊತೆಯಿಂದನೇ ಫೋನ್ ಬರುತ್ತೆ, ಇವಾಗ ಬಾವಾ ಕಾಲ್ ಮಾಡ್ತಿದ್ದಾರೆ ಹಾಗೆ ಹೇಳಿ ಕಾಲ್ನ ರಿಸೀವ್ ಮಾಡಿದ್ಲು. ಹಲೋ ಬಾವಾ, ಚೆನ್ನಾಗಿದ್ದೀರಾ? ಅಲ್ಲಿ ತುಂಬಾ ಶಬ್ದಗಳಾಗ್ತಾ ಇತ್ತು. ಕಾರ್ತಿಕ್ ರಸ್ತೆ ಬದಿಯಲ್ಲಿ ಗಾಡಿನ ನಿಲ್ಸಿ ಕಾಲ್ನ ಮಾತಾಡ್ತಿದ್ದ. ಚೆನ್ನಾಗಿರದ, ಅದೊಂದೇ ಕಡಿಮೆ ಆಗಿರೋದು ನನ್ ಮುಖಕ್ಕೆ. ಏನಾಯ್ತು ಬಾವಾ? ಅದೆಲ್ಲ ಫೋನಲ್ಲಿ ಮಾತಾಡಕ್ಕಾಗಲ್ಲ ಶಾಲಿನಿ. ಒಂದು ನಾನ್ ನಿನ್ನ ಆಫೀಸಿಗೆ ಬರ್ತೀನಿ, ಇಲ್ಲದಿದ್ರೆ ನೀ ನನ್ನ ಆಫೀಸಿಗೆ ಬಾ. ಆಫೀಸಲ್ಲಿ ಬೇಡ ಬಾವಾ, ನೀವು ಮಾತಾಡೋದು ಅಕ್ಕನ ವಿಚಾರ ಅಂತ ನಂಗೆ ಗೊತ್ತು, ನಾನು ಮನೆಗೇನೆ ಬರ್ತೀನಿ. ಸರಿ ಶಾಲಿನಿ, ಯಾವಾಗ ಮಾತಾಡೋಣ ಅಂತ ನೀನೇ ನನ್ಗೆ ಕಾಲ್ ಮಾಡು. ನಾನು ಖಂಡಿತವಾಗಿ ನಿನ್ನ ನೋಡ್ಬೇಕು, ನಿನ್ನ ಅಕ್ಕನ ಬಗ್ಗೆ ಮಾತಾಡ್ಬೇಕು. ಫ್ರೀ ಆದ್ಮೇಲೆ ನನಗೆ ಕಾಲ್ ಮಾಡು. ಹಾಗೆ ಅಂತ ಕಾಲ್ನ ಕಟ್ ಮಾಡಿ ಕಾರ್ತಿಕ್ ಅಲ್ಲಿಂದ ಹೊರಟೋದ. ಸ್ವಲ್ಪ ಸಮಯದ ನಂತರ ಶಾಲಿನಿ ಮನೆಗೆ ಬಂದ್ಲು. ಎಲ್ಲರೂ ಹಾಲಲ್ಲಿ ಕೂತಿದ್ರು. ಕೋಪದಿಂದ, ಅಕ್ಕನಾಗಿ ಹುಟ್ಟಿದೀಯ ಕಣೆ, ಇಲ್ಲದಿದ್ರೆ ನಾನಿನ್ನ ಏನ್ ಮಾಡ್ತೀನಿ ಅಂತ ಗೊತ್ತಾ? ಅನುಮಾನ ಮಾಡ್ಕೊಂಡು ನಿನ್ ಜೀವನನ ನೀನೇ ಕಳ್ಕೊಳ್ತೀಯ? ಅದಲ್ಲ ಕಣೆ ಶಾಲಿನಿ. ಏನೇ ಇಲ್ಲ, ನಾನ್ ಕೂಡ ಆಫೀಸಲ್ಲೇ ಕೆಲಸ ಮಾಡ್ತಿದ್ದೀನಿ. ನನ್ನ ಸುತ್ತ ಇರೋದು ಗಂಡಸ್ರೆ, ಅವರಿಗೆ ಕಾಲ್ ಮಾಡ್ತೀನಿ, ಅವ್ರ ಜೊತೆ ಸುತ್ತಾಡ್ತೀನಿ. ಅದಕ್ಕೆ ಅಂತ ನನ್ನ ಕೂಡ ಕೆಟ್ಟವಳು ಅಂತ ತಿಳ್ಕೊಳ್ತೀಯ? ಇಲ್ಲಮ್ಮ, ನೀನು ಕಡಲಲ್ಲಿರುವ ಮುತ್ತು. ಬಾವ ಕೂಡ ಅದೇ ಅಕ್ಕ, ನಾನ್ ಹೇಳ್ತಿದ್ದೀನಲ್ಲ, ಬಾವ ತುಂಬಾನೇ ಒಳ್ಳೆಯವರು. ನಾನು ಬಾವನ ಎಲ್ಲ ಗುಣವನ್ನು ನೋಡಿದ್ದೀನಿ, ಅದರಲ್ಲಿ ಸಂದೇಹವಿಲ್ಲ. ಆಫೀಸ್ ಅಂದ್ರೆ ಗಂಡಸರು ಹೆಂಗಸರು ಅಂತ ಇದ್ದೇ ಇರ್ತಾರೆ, ಎಲ್ರ ಜೊತೆನೂ ಮಾತಾಡ್ಬೇಕು. ಟೀನು ಚೆಲ್ಲುತ್ತೆ, ಟಿಫನ್ನು ಚೆಲ್ಲುತ್ತೆ. ಹಾಗೆ ಹೇಳ್ತಾ ಇರುವಾಗ ಅಂಜಲಿ ಶಾಲಿನಿನ ನೋಡ್ತಾ ಇದ್ಲು. ಮನೇಲಿರೋರ್ ಜೊತೆ ಹೇಗೆ ಮಾತಾಡ್ತೀವೋ ಹಾಗೇನೆ ಆಫೀಸಲ್ಲಿರೋರ್ ಜೊತೆ ಕೂಡ ಮಾತಾಡ್ಬೇಕಕ್ಕ, ಅದು ಕೂಡ ನಮ್ಗೆ ಒಂದು ಫ್ಯಾಮಿಲಿನೇ. ಹಾಗೆ ಹೇಳುವಾಗ ಅಂಜಲಿ ಕಣ್ಣಿನಿಂದ ನೀರು ಬಂತು. ತಕ್ಷಣ ಕಾರ್ತಿಕ್ ಬಳಿ ಹೋಗಿ ಅವನನ್ನು ತಬ್ಬಿಕೊಂಡ್ಲು. ಕಾರ್ತಿಕ್ ಪ್ರೀತಿಯಿಂದ ಅಂಜಲಿನ ತಬ್ಬಿಕೊಂಡ. ಅದನ್ನು ನೋಡಿದ ಶಾಲಿನಿ, ಇವಾಗ ನಿಮ್ ಪ್ರೀತಿಯಲ್ಲಿ ಪ್ರೇಮನೂ ಇರುತ್ತೆ, ಸಂಶಯನೂ ಇರುತ್ತೆ. ಇವಾಗ ನಾನು ಹೊರಡ್ತೀನಿ. ಹೀಗೆ ಹೇಳಿ ಶಾಲಿನಿ ಅಲ್ಲಿಂದ ಹೊರಟೋದ್ಲು. ಕಾರ್ತಿಕ್ ಅಂಜಲಿ ಪ್ರೀತಿಯಿಂದ ಮಾತಾಡ್ಕೊಂಡಿದ್ರು.